शंकराचार्य मध्यमां अस्मदाचार्य पर्यन्तां वंदे गुरु परंपरां वंदे गुरु परंपरां। हरिओम। नाम इवत्तिन दिन सुमा ग्राम पुरोहित मन अदु सहित सुळ्ळद रोड केशवापुर हत्तिर नावेल्लरू इल्ली इवर ओंदु होस मनेगे ಮತ್ತು ಅಧಿಕ ಮಾಸದ ನಿಮಿತ್ತದಿಂದ ಒಂದು ಸತ್ಸಂಗವನ್ನು ಮಾಡುತ್ತಾ ಇದ್ದೇವೆ। ಈ ಸತ್ಸಂಗದ ನಿಮಿತ್ತ ಅಧಿಕ ಮಾಸ ಅಂತಾನೆ ಹೆಚ್ಚದಲ್ಲಿ ಈ ಅಧಿಕ ಮಾಸದಲ್ಲಿ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ। ಅದಕ್ಕಾಗಿ ಇದಕ್ಕೆ ಪುರುಷೋತ್ತಮ ಮಾಸ ಹೇಳಿದ್ದಕ್ಕೆ ಭಗವದ್ಗೀತೆ 15ನೇ ಅಧ್ಯಾಯವನ್ನು ನಾವು ಪಠಿಸುವಂತ ರೂಢಿ। ಎದಕ್ಕೆ ನಾವು ಅಧಿಕ ಮಾಸದಲ್ಲಿ ಇದನ್ನು ಹೇಳಬೇಕು ಅಂತ ಹೇಳಿದರೆ ಅಧಿಕ ಮಾಸಕ್ಕೆ ಹೆಸರು ಇದ್ದಿದ್ದಿಲ್ಲ ಅಂತ್ರಿ। 12 ಮಾಸಕ್ಕೂ ಹೆಸರು ಇದ್ದು ಅಧಿಕ ಮಾಸಕ್ಕೆ ಹೆಸರು ಇದ್ದಿದ್ದಿಲ್ಲ। ಅದಕ್ಕೆ ನನಗೆ ಹೆಸರು ಕೊಡ್ರಿ ಅಂತ ಹೇಳ್ತಂತೆ। ಆವಾಗ ನಾರಾಯಣ ಅದಕ್ಕೆ ತನ್ನ ಹೆಸರನ್ನು ಕೊಡ್ತಾನೆ ಪುರುಷೋತ್ತಮ ಮಾಸ ಅಂತ ಹೇಳಿ। ಪುರುಷರಲ್ಲನೇ ಉತ್ತಮರೇ ಅದಕ್ಕಾಗಿ ಹೇಳ್ತಾರೆ ಕ್ಷರ ಅಕ್ಷರಕ್ಕಿಂತ ಉತ್ತಮವಾದದ್ದು ಶ್ರೇಷ್ಠ ಅಂತ ಹೇಳಿ। ಕ್ಷರ ಅಂತ ಹೇಳಿದರೆ ಶರೀರ, ಅಕ್ಷರ ಅಂತ ಹೇಳಿದರೆ ಸೂಕ್ಷ್ಮ ಶರೀರ, ಉತ್ತಮ ಅಂತ ಹೇಳಿದರೆ ಅದು ಆತ್ಮ। ಅದಕ್ಕಾಗಿ ಇದು ಪುರುಷೋತ್ತಮ ಮಾಸ ಅಂತ ಹೇಳಿದ್ರೆ ಇಷ್ಟು ಮಾಸದಲ್ಲೇ ಉತ್ತಮ ಮಾಸ। ಈ ಉತ್ತಮ ಮಾಸದಲ್ಲಿ ಮೊಟ್ಟ ಮೊದಲ ಶ್ಲೋಕದಲ್ಲಿ ಅವರು ಸಂಸಾರದ ಬಗ್ಗೆ ಹೇಳ್ತಾರೆ। ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತ್ವಂ ವೇದಸ ವೇದವಿತ। ಇದು ಸಂಸಾರವನ್ನು ಒಂದು ವೃಕ್ಷಕ್ಕೆ ಹೋಲಿಸ್ತಾರೆ। ಈ ಸಂಸಾರ ವೃಕ್ಷ ಎಷ್ಟು ಮಾಡಿದ್ರು ಸಹಿತ ನಮ್ದು ತಾತ ತಾತ ಹಿಂದೆ ಹೋಗ್ಕೊಂತ ಹೋದ್ರೆ ಈಗ ಅದರದ್ದು ಟೊಂಗೆ ರೆಂಬೆ ಎಲ್ಲ ವಿಸ್ತಾರವಾಗಿ ಹರಡಿಕೊಂಡಿದ್ದಾವೆ। ಸಂಸಾರ ಅಂತ ಹೇಳಿದ್ರೆ ಹೇಳ್ತಾರೆ ಸಮ್ಯಕ್ ಸರತೀತಿ ಸಂಸಾರ, ಕ್ಷಣ ಕ್ಷಣಕ್ಕೂ ಯಾವುದು ಬದಲಾಗುತ್ತದೆಯೋ ಅದಕ್ಕೆ ಸಂಸಾರ ಅಂತ ಹೇಳಿ। ನ ರೂಪ ಅಸ್ಯ, ಈ ಸಂಸಾರ ವೃಕ್ಷಕ್ಕೆ ರೂಪ ಇಲ್ಲ, ಆದರೆ ಇದೆ ಅದು ಹೇಗಿದೆ ಅಂತ ಹೇಳಿದರೆ ಒಂದೊಂದು ಬೇರುಗಳು ಎಲ್ಲೆಲ್ಲ ಹರಡಿಕೊಂಡಿದಾವೋ ಗೊತ್ತಿಲ್ಲ ರೀ। ಅದಕ್ಕಾಗಿ ಇದನ್ನು ಹೇಗೆ ನೀನು ಸಂಹರಿಸಲಿಕ್ಕೆ ಸಾಧ್ಯ ಸಂಸಾರ ವೃಕ್ಷ ಅಂತ ಹೇಳಿದ್ರೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಹೇಳ್ತಾರೆ। ಅಸಂಗ ಶಸ್ತ್ರೇಣ ಅಂತ ಹೇಳಿದ್ರೆ ವೈರಾಗ್ಯೇನ ಅಂತ ಹೇಳಿದ ಹಾಗೆ ರೀ। ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ದೃಢಚಿತ್ತದಿಂದ ಈ ಅಸಂಗ ಶಸ್ತ್ರದಿಂದ ಈ ಸಂಸಾರವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಶ್ರೀಕೃಷ್ಣ ಹೇಳ್ತಾನೆ। ಹಾಗಾದರೆ ಅಸಂಗ ಅಂದರೆ ಏನು ಅನ್ನೋದಕ್ಕನೆ ಅವ್ರು ಹೇಳ್ತಾರೆ, ನಿರ್ಮಾನ ಮೋಹಾಜಿತ ಸಂಗ ದೋಷಾಹ ಅಧ್ಯಾತ್ಮ ನಿತ್ಯ ವಿನಿರುತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸದ್ನೈ ಗಚ್ಚಂತ ಮೂಢಾ ಪದಮವ್ಯಯಂ ತತ್। ಯಾರು ನಿರ್ಮಾನ ಮೋಹದಿಂದ ಅವನು ದೂರ ಆಗಿರುತ್ತಾನೋ, ಎಲ್ಲ ದುಃಖಕ್ಕೇನ್ ಕಾರಣಪ್ಪ ಅಂದ್ರೆ ಮೋಹನರೇ, ಮೋಹ ಮಾಯಾ ಸೇನ ಬಚ ಪಾಯ ತೇರಿ ಸುಮಿರನ ನಾ ಕರ ಪಾಯ ತೇರಿ ಮಹಿಮಾ ನಾ ಪಹಚಾನಿ ಅಪನೇ ಹಿ ರಂಗ ಮೇ ರಂಗ ದೇ ಮುರಾರಿ ರಂಗ ದೇ ಸುನರಿಯಾ ಹೋ ಹೇ ಗಿರಿಧಾರಿ ಕೋಯಿ ಕಹೇ ಮೈಲಿ ಚದರಿಯಾ ಕೋಯಿ ಕಹೇ ಪಾಪ ಗಟರಿಯಾ ಅಂತ ಪಾಪ ಒಂದು ಮಾಡಿದ್ದಕ್ಕನ ಹುಟ್ಟಿದ್ರಿ ನಾವು, ಅದಕ್ಕಾಗಿ ಮೋಹ ಇದ್ದಿದ್ದಕ್ಕನೇ ಆ ಪರಮಾತ್ಮನ ನೆನಪು ಬರಲಿಲ್ಲರಿ ನಮಗೆ। ಹೀಗಾಗಿ ಪರಮಾತ್ಮ ಇಲ್ಲಿ ಹೇಳ್ತಾನೆ ನಿರ್ಮಾನ ಮೋಹ ಜಿತ ಸಂಗ ದೋಷ, ಸಂಗ ದೋಷದಿಂದ ನಾವೇ ಎದ್ದೇಳ್ಬೇಕ್ರಿ। ಅದಕ್ಕೆ ಎಂಥವರ ಸಂಗತಿ ಮಾಡಬೇಕು, ಸಜ್ಜನರ ಸಂಗತಿ ಮಾಡಬೇಕು। ನೀವು ಎಂಥವ್ರ ಜೊತೆ ಹೋಗ್ತೀರಿ ಅಂಥವ್ರ ಆಗ್ತೀರಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಹೋದ್ರೆ ನಮಗೂ ದೊಡ್ಡ ದೊಡ್ಡ ವಿಚಾರ ಬರ್ತಾವೆ। ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಹೀನ ಜನರ ಸಂಗ ಮಾಡಬೇಡ, ಮತ್ತೇನ್ ಮಾಡ್ಬೇಕ್ರಿ ಅಧ್ಯಾತ್ಮ ನಿತ್ಯ, ನಿತ್ಯವೂ ಕೂಡ ಅಧ್ಯಾತ್ಮದ ಅಧ್ಯಯನ ಮಾಡು, ವಿದ್ಯಾನ ಅಧ್ಯಾತ್ಮ ವಿದ್ಯ ಅಹಮಸ್ಮಿ। ಅದಕ್ಕಾಗಿ ಅಧ್ಯಾತ್ಮ ಎಲ್ಲಕ್ಕಿಂತ ಶ್ರೇಷ್ಠ ವಿದ್ಯೆ ಆಗಿದೆ, ಅದನ್ನು ನಿತ್ಯವೂ ಕೂಡ ನೀನು ಅಧ್ಯಯನ ಮಾಡು। ವಿನಿರುದ್ಧ ಕಾಮಾಹ, ಕಾಮನೆಗಳಿಂದ ನೀನಾಗಿನೇ ವಿಡ್ರಾ ಆಗು, ನೀನಾಗಿನೇ ಹಿಂದೆ ಸರಿ। ಈ ಹೊರಗೆ ನೋಡೋ ಕಣ್ಣು ಬರೇ ಹೊರಗ ನೋಡ್ತೈತ್ರಿ, ಹೊರಗಿಂದ ಕೇಳ್ತೈತ್ರಿ, ಎಲ್ಲವೂ ಹೊರಗೇನೆ ಇಟ್ಬಿಟ್ಟಿದ್ದಾನೆ ಭಗವಂತ, ಒಳಗೇನು ಗೊತ್ತೇ ಇಲ್ಲ ರೀ।
ನಾವು ಪಕ್ಕದ ಮನೆಯಲ್ಲಿ ಯಾರು ಬಂದಾರ ಅಂತ ನೋಡ್ತೇವ್ರಿ, ಒಳಗೆ ನೋಡಿದ್ರೆ ಹಾಲು ಅದು ಮೂಕಿ ಹರಿತಾ ಇರ್ತೈತಿ. ನಮ್ದು ದೃಷ್ಟಿ ಯಾವಾಗ್ಲೂ ಹೊರಗನೇ ಇಟ್ಟುಬಿಟ್ಟಿದ್ದಾನೆ ಭಗವಂತ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ಅಲ್ಲೇ ಇಲ್ಲಿ ಇದು ಮಾಡಬೇಡಪ್ಪ, ಅಂತರ್ಯದಲ್ಲಿ ಸುಖದ ಸಾಮ್ರಾಜ್ಯವೇ ಇದೆ. ಆತ್ಮನೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಚತೆ. ಮುಂದೆ ಹೇಳ್ತಾರೆ, ದ್ವಂದ್ವೈರ್ವಿಮುಕ್ತ, ದ್ವಂದ್ವಗಳಿಂದ ನೀನು ಮುಕ್ತನಾಗುವುದೇ ಜೀವನದ ಧ್ಯೇಯ. ಲಾಭ ಹಾನಿ ಅದಕ್ಕಾಗಿ ರಾಗ ದ್ವೇಷ ವಿದಾರಿಣಿ ಕಾರಿಣಿ ಮೋದ ಸದಾ. ರಾಗ ದ್ವೇಷ ಒಂದು ಬೇಕು ಒಂದು ಬೇಡ, ಅದಕ್ಕಾಗಿ ದ್ವಂದ್ವದಲ್ಲಿ ಸಿಲುಕಿಕೊಳ್ಳಬೇಡ. ಸಾಯುವಾಗೂ ಸಹಿತ್ರಿ ಆ ಡಾಕ್ಟರ್ ಕಡೆ ತೋರಿಸಿದ್ರೆ ಚಲೋ, ಏನು ಈ ಡಾಕ್ಟರ್ ಕಡೆ ತೋರಿಸಿದ್ರೆ ಚಲೋ. ದ್ವಂದ್ವದೊಳಗನರಿ ಮತ್ತು ಹೋಗುವಾಗೂ ಆ ಸ್ಮಶಾನಕ್ಕೆ ಹೋಗ್ಬೇಕು ಈ ಸ್ಮಶಾನಕ್ಕೆ ಹೋಗ್ಬೇಕು, ಕೊನೆಯವರೆಗೂ ತಪ್ಪಂಗಿಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ಮೊಟ್ಟ ಮೊದಲು ನಿರ್ಧಾರ ಮಾಡಬೇಡ್ರಿ, ದ್ವಂದ್ವೈ ವಿಮುಕ್ತಾಹ ಸುಖ ದುಃಖ ಸದ್ನೈಹಿ ಗಚ್ಚಂತ ಅಮೂಢಾಹ. ಅಂದರೆ ನೀನು ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಮುಕ್ತನಾಗಿ ನೀನು ಅಮೂಢನಾಗು, ಮೂಢನಾಗಬೇಡ. ಅಮೂಢ ಅಂತ ಹೇಳಿದ್ರೆ ಜ್ಞಾನಿಯಾಗು. ಮೂಢಮತೆ ಅಂತಾರ್ರಿ ಆದಿಗುರು ಶಂಕರಾಚಾರ್ಯರು. ಅದಕ್ಕಾಗಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕುರಂಕರಣೆ. ನಿನ್ನ ಅಂತಕಾಲದಲ್ಲಿ ಬಂದಾಗ ನಿನ್ನ ಸತಿ ಸುತ ಯಾರೂ ನಿನ್ನ ಜೊತೆಗೆ ಬರುವುದಿಲ್ಲ. ಅದಕ್ಕಾಗಿ ಮೂರ್ಖ ಮಾನವನೇ ನೀನು ಭಜ ಗೋವಿಂದಂ ಭಜ ಗೋವಿಂದಂ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತದೆ, ಪದಂ ಅವ್ಯಯಂ ತತ, ನಿನಗೆ ಶ್ರೇಷ್ಠವಾದ ಅವ್ಯಯವಾದ ಪದ ಸಿಗುತ್ತದೆ. ಮತ್ತೆ ಹೇಳ್ತಾರೆ ಇಲ್ಲಿ ಮುಂದಿ ಶ್ಲೋಕದಲ್ಲಿ, ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳ್ತಾನೆ. ಒಂದು ಸಲ ಈ ತತ್ವದಂತೆ ನೀನು ಜೀವಿಸಿದ್ಯಾ ಆದರೆ ನೀನು ಮತ್ತೆ ಮರಳಿ ಪುನರ್ಜನ್ಮಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಅಧಿಕ ಮಾಸದಲ್ಲಿ 18ನೇ ಅಧ್ಯಾಯ ಓದ್ರಿ, ಅದರ ಅರ್ಥವನ್ನು ತಿಳಿದುಕೊಂಡು ಜೀವನವನ್ನು ಧನ್ಯ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ. ಹರಿ ಓಂ.